ಜಾಲಾಕೃತಿಯ ಸಹಾಯದಿಂದ ತ್ರಿಕೋನ ಪಟ್ಟಕದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದು ನೋಡಿ ಇಲ್ಲಿ ತ್ರಿಕೋನ ಪಟ್ಟಕ ಇದೆ ಇದೊಂದು ತ್ರಿಕೋನ ಪಟ್ಟಕ ಈ ಒಂದು ತ್ರಿಕೋನ ಪಟ್ಟಕದ ಒಂದು ಮೇಲ್ಮೈ ವಿಸ್ತೀರ್ಣವನ್ನ ನಾವೇನು ಮಾಡ್ಕೊಳ್ಬೇಕಪ್ಪ ಅಂದ್ರೆ ಈ ಒಂದು ಜಾಲಾಕೃತಿ ಜಾಲಾಕೃತಿ ಅಂದ್ರೆ ನೆಟ್ ಆಗಲೇ ನಾನು ಹೇಳಿದ್ದೀನಿ ನೆಟ್ ಪಾಲಿಹೈಡ್ರಾ ನೆಟ್ ಪಾಲಿಹೈಡ್ರಾ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇವೆ ಅಂದರೆ ನೆಟ್ ಪಾಲಿಹೈಡ್ರಾ ಅಂದರೆ ಅದು ಒಂದು ಜಾಲಾಕೃತಿ ಅಂದರೆ ಜಾಲ ಬಿಡಿಸಿದ್ದೇವೆ ನೋಡಿ ಇದನ್ನ ಈ ಒಂದು ಭಾಗವನ್ನ ಬಿಡಿಸ್ಕೊಂಡಿದ್ದೇವೆ ಇದನ್ನ ನೋಡಿ ಈ ಭಾಗ ನೋಡಿ ಇಲ್ಲಿ ನಾವು ಈ ಒಂದು ಭಾಗವನ್ನಾಗಿ ತೆಗೆದುಕೊಳ್ಬೋದು ಇದರ ಹಿಂದೆ ಒಂದು ಭಾಗ ಇರುತ್ತೆ ಇದರ ಹಿಂದಿನ ಒಂದು ಭಾಗ ಅದು ಈ ಭಾಗ ಆಗಿರುತ್ತೆ ಇದರ ಒಳಭಾಗದಲ್ಲಿ ಇಲ್ಲಿರುತ್ತೆ ಈ ಭಾಗ ಇದನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಇದರ ಒಂದು ಮೇಲ್ಭಾಗ ಈ ಭಾಗ ಇದಾಗಿರುತ್ತೆ ಈಗ ಇದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಇದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂದರೆ ನಾವು ಎರಡು ತ್ರಿಭುಜಗಳ ವಿಸ್ತೀರ್ಣ ಮತ್ತು ಒಂದು ಎರಡು ಮೂರು ಮೂರು ಆಯತಗಳ ವಿಸ್ತೀರ್ಣವನ್ನು ನಾವು ಕಂಡಿಡಿಕೊಂಡು ಅವುಗಳನ್ನು ಕೂಡೋದ್ರಿಂದ ನಮಗೆ ಈ ಒಂದು ತ್ರಿಕೋನ ಪಟ್ಟಕದ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ಪಾದ ಎಷ್ಟಿದೆ ಅಂದರೆ ಹನ್ನೆರಡು ಸೆಂಟಿಮೀಟರ್ ನೋಡಿ ಇದು ಪಾದ ಎತ್ತರ ಎಷ್ಟಿದೆ ಅಂದರೆ ಎಂಟು ಸೆಂಟಿಮೀಟರ್ ಅಂದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಿಯ ಸೂತ್ರ ಗೊತ್ತಿದೆ ನಮಗೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದರೆ ಅರ್ಧ ಇಂಟು ಪಾದ ಹನ್ನೆರಡು ಇಂಟು ಎತ್ತರ ಎತ್ತರ ಎಷ್ಟು ಅಂದರೆ ಎಂಟು ಸುಲಭೀಕರಿಸಿ ಎರಡು ಒಂದ್ಲ ಎರಡು ಎರಡು ಆರ್ಲಿ ಹನ್ನೆರಡು ಆರೆಂಟ್ಲ ನಲವತ್ತ ಎಂಟು ನಲವತ್ತೆಂಟು ಚದರ ಮಾನಗಳು ನಲವತ್ತೆಂಟು ಚದರಮಾನಗಳಾಯ್ತಿದ್ದು ನಲವತ್ತೆಂಟು ಸ್ಕ್ವೇರ್ ಯೂನಿಟ್ಸ್ ಆಯಿತು ಅದೇ ಥರ ಇದೂ ಅಷ್ಟೇ ಎಷ್ಟಾಯಿತಪ್ಪ ಅಂದರೆ ನಲವತ್ತೆಂಟು ಚದರ ಮಾನಗಳಾಯ್ತು ಎರಡು ಒಂದೇ ಎರಡು ಒಂದೇ ಆಗಿದ್ರೆ ಇದು ಅಷ್ಟೇ ನಲವತ್ತೆಂಟು ಚದರಮಾನಗಳಾಯಿತು ಈಗ ನೆಕ್ಸ್ಟು ನಾವು ಈ ಭಾಗದ ಒಂದು ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ ಈ ಭಾಗದ ವಿಸ್ತೀರ್ಣ ಈ ಭಾಗದ ಒಂದು ಆಯತಾದ ವಿಸ್ತೀರ್ಣ ಉದ್ದ ಎಂಟು ಹೋಗಲ್ಲ ಉದ್ದ ಹದಿನಾಲ್ಕು ಇದೆ ಅಗಲ ಹತ್ತಿದೆ ಉದ್ದ ಇಂಟು ಅಗಲ ಇದನ್ನು ತೆಗೆದುಕೊಂಡಾಗ ಉದ್ದ ಇಂಟು ಅಗಲ ಉದ್ದ ಇಂಟು ಅಗಲ ತೆಗೆದುಕೊಂಡಾಗ ನಾವು ಇದರ ಒಂದು ವಿಸ್ತೀರ್ಣ ಸಿಕ್ತು ಹದಿನಾಲ್ಕು ಇಂಟು ಹತ್ತು ಅಂದರೆ ನೂರ ನಲವತ್ತು ಚದರಮಾನಗಳು ಇದು ಅಷ್ಟೇ ನೂರ ನಲವತ್ತು ಚದರಮಾನಗಳಾಯಿತು ಅದೇ ರೀತಿ ಈ ಭಾಗವನ್ನು ತೆಗೆದುಕೊಂಡ್ರೆ ಇವೆರಡು ಸಮ ನೋಡಿ ಇಲ್ಲಿ ಇದು ಹತ್ತಿದೆ ಅಂದರೆ ಈ ಒಂದು ಎತ್ತರ ಹದಿನಾಲ್ಕು ಇದೆ ಅಂದರೆ ಇದು ಸಹ ಎಷ್ಟಿರುತ್ತೆ ಹದಿನಾಲ್ಕು ಇರುತ್ತೆ ಅಂದರೆ ಇದು ಸಹ ಸಮ ಇರೋದ್ರಿಂದ ಇದರ ಒಂದು ವಿಸ್ತೀರ್ಣನು ಎಷ್ಟಪ್ಪ ಅಂದರೆ ನೂರ ನಲವತ್ತು ಚದರಮಾನಗಳು ನೂರ ನಲವತ್ತು ಮಾನಗಳಾಯಿತು ಈಗ ಇನ್ನು ಉಳಿದಿರ್ತಕ್ಕಂಥದ್ದು ಒಂದೇ ಒಂದು ಅದು ಯಾವುದಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಕಾಣ್ತಾ ಇದೆ ಈ ಒಂದು ಭಾಗದ ಒಂದು ವಿಸ್ತೀರ್ಣ ಈ ಒಂದು ಭಾಗದ ವಿಸ್ತೀರ್ಣ ಕಂಡು ಪಾದ ಹನ್ನೆರಡು ಹನ್ನೆರಡು ಸೆಂಟಿಮೀಟರ್ ಅಂದರೆ ಉದ್ದ ಹದಿನಾಲ್ಕಿದೆ ಅಗಲ ಹನ್ನೆರಡಿದೆ ಈ ಒಂದು ಭಾಗದ ವಿಸ್ವಣವನ್ನು ಕಂಡುಹಿಟ್ಕೊಳ್ಬೇಕಾದ್ರೆ ಉದ್ದ ಇಂಟು ಅಗಲ ಅಂದರೆ ಹನ್ನೆರಡು ಇಂಟು ಹದಿನಾಲ್ಕು ಹನ್ನೆರಡು ಇಂಟು ಹದಿನಾಲ್ಕು ಇದನ್ನು ಗುಣಿಸ್ಕೊಳ್ಳಿ ಗುಣಿಸ್ಕೊಂಡಾಗ ಹನ್ನೆರಡು ಇಂಟು ಹದಿನಾಲ್ಕು ಹದಿನಾಲ್ಕೆರಲ್ಲಿ ಇಪ್ಪತ್ತೆಂಟಕ್ಕೆ ಎಂಟು ದಶಕ ಎರಡು ಹದಿನಾಲ್ಕೊಂದು ಹದಿನಾಲ್ಕು ಎರಡು ಹದಿನಾರು ನೂರ ಅರವತ್ತ ಎಂಟು ಚದರ ಮಾನಗಳಾಯ ನೂರ ಅರವತ್ತೆಂಟು ಚದರಮಾನಗಳಾಯಿತು ಈಗ ಇವನ್ನೆಲ್ಲ ಒಟ್ಟಾಗಿ ಕೂಡ್ಕೋಬೇಕು ನಾವು ಈಗ ಒಟ್ಟಾಗಿ ಕೂಡ್ಕೊಳ್ಳೋದ್ರಿಂದ ಈ ಒಂದು ಜಾಲಕೃತಿಯ ಸಹಾಯದಿಂದ ನಾವೇನು ನೋಡ್ಬೋದು ಈ ತ್ರಿಕೋನ ಪಟ್ಟಕದ ಒಂದು ವಿಸ್ತೀರ್ಣವನ್ನು ಕಂಡಿಡ್ಕೊಳ್ಬೋದು ಈಗ ಮೊದಲನೇದಾಗಿ ಎರಡು ತ್ರಿಭುಜಗಳು ನಲವತ್ತೆಂಟು ಪ್ಲಸ್ ನಲವತ್ತೆಂಟು ಅಂದರೆ ತೊಂಬತ್ತ ಆರು ತೊಂಬತ್ತಾರು ಚದರ ಮಾನಗಳಾಯಿತು ಈಗ ನೆಕ್ಸ್ಟ್ ನೂರ ನಲವತ್ತು ಪ್ಲಸ್ ನೂರ ನಲವತ್ತು ಎಷ್ಟಪ್ಪ ಅಂದರೆ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತಾಯಿತು ಅಂದರೆ ಇಲ್ಲಿ ಒಟ್ಟು ಇಲ್ಲಿ ಎರಡು ಇಲ್ಲಿ ಎರಡು ನಾಲ್ಕು ಆಯಿತು ಅದರ ನೆಕ್ಸ್ಟು ಇನ್ಯಾವುದಪ್ಪ ಅಂತಂದರೆ ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಈ ಒಂದು ಭಾಗ ಈ ಒಂದು ಭಾಗದ ವಿಸ್ತೀರ್ಣ ಅಷ್ಟು ನೂರ ಅರವತ್ತ ಎಂಟು ನೂರ ಅರವತ್ತೆಂಟಾಯಿತು ಈಗ ಕೂಡ್ಕೊಳ್ಳಿ ಎಂಟು ಆರು ಹದಿನಾಲ್ಕಕ್ಕೆ ನಾಲ್ಕು ದಶಕ ಒಂದು ಒಂಬತ್ತು ಒಂದು ಹತ್ತು ಹತ್ತು ಹದಿನೆಂಟು 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 ಆರು ಇಪ್ಪತ್ನಾಲ್ಕಕ್ಕೆ ನಾಲ್ಕು ದಶಕ ಎರಡು 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 ನಾಲ್ಕು ಒಂದು ಐದು ಐದು ನೂರ ನಲವತ್ತ ನಾಲ್ಕು ಚದರಮಾನಗಳಾಗಿದೆ ಅಂದರೆ ಈ ಒಂದು ತ್ರಿಕೋನ ಪಟ್ಟಕದ ಒಂದು ಮೇಲ್ಮೈ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ನೂರ ನಲವತ್ತ ನಾಲ್ಕು ಚದರ ಮಾನಗಳಾಗಿದೆ ಅಂದರೆ ಯಾವುದೇ ಒಂದು ಆಕೃತಿಯ ತ್ರೀ ಡಿ ಫಿಗರ್ನ ನಾವು ವಿಸ್ತೀರ್ಣವನ್ನು ಸುಲಭವಾಗಿ ಕಂಡುಹಿಡಬೇಕಂದ್ರೆ ಈ ಒಂದು ಜಾಲಾಕೃತಿಯ ಸಹಾಯದಿಂದ ತುಂಬ ಸುಲಭವಾಗಿ ಕಂಡಿಡಬಹುದಾಗಿದೆ